ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತೆಂಟು ಕ್ರೈಸ್ತ ಪ್ರಪಂಚದವರಿಗೂ ಮಹಾ ಸಂಕಟಕ್ಕೂ ಅನ್ಯ ದೇಶಗಳವರೊಡನೆ ಇರುವ ಸಂಬಂಧ ದ ರಿಲೇಶನ್ಶಿಪ್ ಆಫ್ ದಿ ಹೇದನ್ ನೇಷನ್ಸ್ ಟು ಕ್ರಿಸ್ಟಂಡಮ್ ಆ್ಯಂಡ್ ಟು ಗ್ರೇಟ್ ಟ್ರಿಬ್ಯುಲೇಷನ್ ಕರ್ತನ ಕೋಪವು ವಿಶೇಷವಾಗಿ ಕ್ರೈಸ್ತ ಪ್ರಪಂಚದ ದೇಶಗಳನ್ನು ಶಿಕ್ಷಿಸುವಾಗ ಅವರುಗಳು ಹೆಚ್ಚಿನ ಬೆಳಕು ಮತ್ತು ಸವಲತ್ತುಗಳ ವಿರುದ್ಧವಾಗಿ ಪಾಪ ಮಾಡಿರುವುದರಿಂದ ಅನ್ಯ ದೇಶಗಳು ಜವಾಬ್ದಾರಿ ಇಲ್ಲದೇ ಇಲ್ಲ ಮತ್ತು ಅವುಗಳು ಶಿಕ್ಷೆಯನ್ನು ಹೊಂದದೇ ಇರದು ಎಂಬುದಾಗಿ ಪರಿಶುದ್ಧ ಗ್ರಂಥಗಳು ಸ್ಪಷ್ಟವಾಗಿ ತೋರಿಸುತ್ತವೆ ಅನೇಕ ಜನಾಂಗಗಳವರೆಗೆ ಮತ್ತು ಅನೇಕ ಶತಮಾನಗಳ ಮೂಲಕ ಅವರುಗಳು ಅನೀತಿವಂತಿಕೆಯಲ್ಲಿ ಸಂತೋಷವನ್ನು ಅನುಭವಿಸಿದ್ದಾರೆ ಅವರ ಪಿತೃಗಳು ಹಿಂದಿನ ಕಾಲದಲ್ಲಿ ದೇವರನ್ನು ಮರೆತು ಹೋಗಿದ್ದರು ಯಾಕೆಂದರೆ ಅವರು ಆತನ ನೀತಿವಂತಿಕೆಯ ಅಧಿಕಾರವನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಲ್ಲ ಅವರು ಬೆಳಕಿಗೆ ಬದಲಾಗಿ ಕತ್ತಲನ್ನು ಪ್ರೀತಿಸಿದರು ಮತ್ತು ಇಚ್ಛಾಪೂರ್ವಕವಾಗಿ ತಮ್ಮ ಸ್ವಂತ ಕಲ್ಪನೆಗಳ ಅವಿವೇಕತನವನ್ನು ಹಿಂಬಾಲಿಸಿದ್ದರು ಅವರ ಸಂತಾನದವರು ಸ್ಥಿರವಾಗಿ ಇಂದಿನವರೆಗೆ ಅದೇ ಕೆಳಗಣ ಕ್ರಮದಲ್ಲಿ ನಡೆಯುತ್ತಿದ್ದಾರೆ ಈ ದೇಶದ ಜವಾಬ್ದಾರಿಯ ಕುರಿತಾಗಿ ಅಪೋಸ್ತಲನಾದ ಪೌಲನು ನಮಗೆ ಬಲು ಸ್ಪಷ್ಟವಾಗಿ ದೇವರು ಹೀಗೆ ಹೇಳಿರುವಾಗ ಆತನ ಮನಸ್ಸು ಹೇಗಿತ್ತೆಂದು ತಿಳಿಸುತ್ತಾನೆ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಉಂಟು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಹೀಗಿರುವುದರಿಂದ ಪ್ರಕೃತಿಯ ಬೆಳಕನ್ನು ಹೊಂದಿಕೊಂಡು ಅಂದರೆ ದೇವರ ಇರುವಿಕೆ ಶಕ್ತಿ ಮತ್ತು ಒಳ್ಳೇತನಗಳು ಮತ್ತು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುವ ವಿವೇಚನಾ ಶಕ್ತಿ ಪ್ರಕೃತಿಯ ಸೃಷ್ಟಿಗೆ ಅವರು ಉತ್ತರವಿಲ್ಲದವರಾಗಿದ್ದಾರೆ ಜೀವನದ ಕೆಟ್ಟ ಕ್ರಮವನ್ನು ಬೆನ್ನಟ್ಟುವಲ್ಲಿ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಅಂತಹ ಕ್ರಮದ ಸ್ವಾಭಾವಿಕ ಫಲವಾಗಿ ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯರು ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು ಆದ ಕಾರಣ ಅವರ ಮನಸ್ಸು ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದುದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ಆಮೇನ್ ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು ಹೇಗೆಂದರೆ ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದರು ದೇವರು ಅವರನ್ನು ಮರಳಿ ಪಡೆಯಲು ಪ್ರಯತ್ನಿಸಲಿಲ್ಲ ಅಥವಾ ಶ್ರಮಿಸಲಿಲ್ಲ ಆದರೆ ಅವರು ಆಯ್ಕೆ ಮಾಡಿದ ಕೆಟ್ಟ ಮಾರ್ಗವನ್ನು ಅನುಸರಿಸಲು ಮತ್ತು ಅದರ ಕಹಿ ಫಲವನ್ನು ಅನುಭವಿಸುವುದರಿಂದ ಕಲಿತುಕೊಳ್ಳುವ ಅವಕಾಶ ಮಾಡಿಕೊಟ್ಟರು ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಲೋಲುಪ್ತಿ ದುಷ್ಟತನಗಳಿಂದಲೂ ಹೊಟ್ಟೆ ಕಿಚ್ಚು ಕೊಲೆ ಜಗಳ ಮೋಸ ಹಗೆತನಗಳಿಂದಲೂ ತುಂಬಿದವರಾದರು ಅವರು ಕಿವಿ ಊದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವವರು ಸೊಕ್ಕಿನವರು ಅಹಂಕಾರಿಗಳು ಬಡಾಯಿ ಕೊಚ್ಚಿಕೊಳ್ಳುವವರು ಕೇಡನ್ನು ಕಲ್ಪಿಸುವವರು ತಂದೆ ತಾಯಿಗಳ ಮಾತನ್ನು ಕೇಳದವರು ವಿವೇಕವಿಲ್ಲದವರು ಮಾತಿಗೆ ತಪ್ಪುವವರು ಮಮತೆ ಇಲ್ಲದವರು ಕರುಣೆ ಇಲ್ಲದವರು ಆದರು ಇಂತಹವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅಂತಹವುಗಳನ್ನು ಮಾಡುವವರು ಮರಣಕ್ಕೆ ಅರ್ಹರಾಗಿರುತ್ತಾರೆ ಅವರು ತಾನೇ ಅವುಗಳನ್ನು ಮಾಡುವುದಲ್ಲದೆ ಅವನ್ನು ಅಭ್ಯಾಸ ಮಾಡುವವರನ್ನು ಅನುಮೋದಿಸುತ್ತಾರೆ